ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಇಂದು ಎಲೆಯ ಬಗ್ಗೆ ಹೇಳಲಿದ್ದೇನೆ. ಇದ್ಯಾವ ಎಲೆ? ಇದರಿಂದ ಏನೆಲ್ಲ ಉಪಯೋಗ ಇತ್ತು ಅಂತ ಹೇಳ್ತೀರಾ? ಮತ್ತೆ ಸರಿ, ನಾನು ಸ್ವಲ್ಪ ಹೇಳ್ತೇನೆ. ಬಾಳೆ ಗಿಡದಲ್ಲಿ ಅನೇಕ ಔಷಧಿ ಗುಣಗಳಿವೆ ಹಾಗೂ ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಬಾಳೆಗೆ ಮತ್ತು ಬಾಳೆ ಎಲೆಗೆ ತನ್ನದೇ ಆದ ಮಹತ್ವ ಇದೆ. ಬಾಳೆ ಎಲೆಯ ಮೇಲೆ ಮಾಡುವ ಊಟದ ರುಚಿಯೇ ಬೇರೆ, ಅದು ಸಂಪ್ರದಾಯ ಸಹ ಹೌದು. ಹಾಗಾಗಿಯೇ ಮದುವೆ, ದೇವಾಲಯಗಳ ಪ್ರಸಾದ ಬಾಳೆ ಎಲೆಯಲ್ಲಿಯೇ ಕೊಡಲಾಗುತ್ತದೆ. ಇನ್ನು ಬಾಳೆ ಎಲೆ ಅದು ಊಟದ ತಟ್ಟೆಗಿಂತ ಹೆಚ್ಚು. ಬಾಳೆ ಗಿಡದ ಎಲ್ಲಾ ಭಾಗಗಳು ಒಂದಲ್ಲ ಒಂದು ಬಗೆಯಲ್ಲಿ ಉಪಯೋಗಕ್ಕೆ ಬರುತ್ತದೆ. ಬಾಳೆ ಎಲೆಯಲ್ಲಿ ಊಟವನ್ನು ತಿಂದರೆ ಅದು ಆರೋಗ್ಯಕ್ಕೆ ಉತ್ತಮ. ಬಿಳಿ ಕೂದಲು ಬಂದಿರುವವರು ಪ್ರತಿದಿನವೂ ಬಾಳೆಯಲ್ಲಿ ಊಟವನ್ನು ಸೇವಿಸಿದರೆ ಕೂದಲು ಕಪ್ಪಾಗುತ್ತದೆ ಮತ್ತು ಸೊಂಪಾಗಿ ಬೆಳೆಯುತ್ತದೆ. ಬಾಳೆ ಎಲೆಯಲ್ಲಿ ಫ್ಯಾಲಿಫೆನ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳಿರುವುದರಿಂದ ಇದು ತ್ವಚೆಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ದೇಹದ ಮೇಲೆ ಕಂಡುಬರುವ ಸುಟ್ಟ ಗಾಯಗಳಿಗೆ ಶುಂಠಿ ಎಣ್ಣೆಯಲ್ಲಿ ಅದ್ದಿದ ಬಾಳೆ ಎಲೆಯನ್ನು ಹಾಕಿ ಕಟ್ಟಿದರೆ ಸುಟ್ಟ ಗಾಯ ವಾಸಿಯಾಗುತ್ತದೆ. ಸೊಳ್ಳೆ ಕಚ್ಚಿ ದೇಹದಲ್ಲಿ ಗುಳ್ಳೆಗಳು ಉಂಟಾದರೆ ಕುಡಿ ಬಾಳೆ ಎಲೆ ರಸ, ಆಲಿವ್ ಎಣ್ಣೆ, ಸ್ವಲ್ಪ ಮೇಣ ಮಿಶ್ರಣ ಮಾಡಿ ಗುಳ್ಳೆಗಳ ಮೇಲೆ ಹಚ್ಚಿದರೆ ಗುಳ್ಳೆ ಮಾಯವಾಗುತ್ತದೆ. ಹುಟ್ಟಿದ ತಕ್ಷಣ ಮಕ್ಕಳನ್ನು ಶುಂಠಿ ಅದ್ದಿದ ಬಾಳೆ ಎಲೆಯ ಮೇಲೆ ಇಡುವುದರಿಂದ ಮಕ್ಕಳನ್ನು ಚರ್ಮದ ಸಮಸ್ಯೆಯಿಂದ ತಡೆಯಬಹುದು. ಇದರಿಂದ ವಿಟಮಿನ್ ಡಿ ಮಗುವಿಗೆ ದೊರೆಯುತ್ತದೆ. ಬಾಳೆ ಎಲೆಯ ಎಲ್ಲಾ ಭಾಗಗಳು ಒಂದಲ್ಲ ಒಂದು ರೂಪದಲ್ಲಿ ಉಪಯೋಗಕ್ಕೆ ಬರುತ್ತದೆ. ಇದರಲ್ಲಿ ಬಾಳೆಹಣ್ಣಿನ ದೋಸೆ, ಪೋಡಿ, ಚಿಪ್ಸ್, ಹಲ್ವಾ, ದಿಂಡಿನಿಂದ ಜ್ಯೂಸ್, ಹೂವಿನಿಂದ ಪಲ್ಯ, ರಸಾಯನ, ದಾರದಿಂದ ಹೂವನ್ನು ಕಟ್ಟಬಹುದು. ನಾನು ಇಂದು ಇದರ ಸ್ವೀಟ್ ಚಿಪ್ಸ್, ದೋಸೆ, ಪಲ್ಯ, ಜ್ಯೂಸ್, ಬೋಂಡ ಮಾಡಿ ತಂದಿದ್ದೇನೆ. ಬೋಂಡ, ದೋಸೆ, ಪಲ್ಯ, ಹಲ್ವಾ, ಚಿಪ್ಸ್, ಜ್ಯೂಸ್. ಧನ್ಯವಾದಗಳು.